ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ತುಂಬಾ ಸುಲಭವಾಗಿ ಕರೆಕ್ಟಾಗಿ ಅಳತೆಗೆ ಯಾವ ರೀತಿ ಕಜ್ಜಾಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ನೀವು ಪರ್ಫೆಕ್ಟಾಗಿ ಕಜ್ಜಾಯವನ್ನು ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇವತ್ತಿನ ದಿನ ನಮ್ಮ ಅತ್ತೆ ಒಬ್ಬರು ಬಂದಿದ್ದಾರೆ, ಅವರು ನಮಗೆ ಟೀಚ್ ಮಾಡ್ತಾರೆ ಯಾವ ರೀತಿ ಮಾಡೋದು ಅಂತ. ಸೊ ಟ್ರೆಡಿಷನಲ್ ವೇನಲ್ಲೇ ಮಾಡೋಣ, ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಬರೋಣ. ಮೊದಲು ಒಂದು 20 ಏಲಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಆನಂತರ 1 ಕೆಜಿ 400 ಗ್ರಾಮ್ನಷ್ಟು ಬೆಲ್ಲ ಬೇಕಾಗುತ್ತೆ. ಆನಂತರ 3 ಟೇಬಲ್ಸ್ಪೂನ್ನಷ್ಟು ಬಿಳಿ ಎಳ್ಳು, ನೀವು ಕರಿ ಎಳ್ಳಾದರೂ ಹಾಕೋಬೋದು, ಬಿಳಿ ಎಳ್ಳು ಪ್ರಿಫರ್ ಮಾಡ್ತೀನಿ ನಾನು ಜಾಸ್ತಿ ಹಾಗಾಗಿ. ನಂತರ 1 ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಗ್ಲಾಸ್ನಲ್ಲಿ ನೀರು ಬೇಕಾಗುತ್ತೆ, ಇದರಲ್ಲಿ ಒಂದು 1/2ದಷ್ಟು ಬಳಸಿದ್ರು ಕೂಡ ಸಾಕು. ನಂತರ 1.5 ಕೆಜಿಯಷ್ಟು ಅಕ್ಕಿ ಬೇಕಾಗುತ್ತೆ, ಇದು ಸೊಸೈಟಿ ಅಕ್ಕಿ ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ಈ ಸೊಸೈಟಿನೇ ಅಕ್ಕಿನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ 2 ಬಾಳೆಹಣ್ಣನ್ನು ತೆಗೆದುಕೊಂಡು ಇದನ್ನು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಮಾಡೋದು ನೋಡೋಣ. ಮೊದಲೇ ಏನು ಮಾಡೋಣ, ಬೆಲ್ಲನ ಕುಟ್ಟಿ ನೀಟಾಗಿ ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ನೋಡಿ ಸ್ನೇಹಿತರೆ, ನೀವು ಪಾವು ಲೆಕ್ಕದಲ್ಲಿ ಹಾಕ್ತೀನಿ ಅಂತಂದರೆ 6 ಪಾವು ಏನಾದರೂ ನೀವು ಅಕ್ಕಿ ಹಾಕಿದ್ರೆ ತಲೆ ಸಾವಿರಿ 6 ಪಾವಿಗಿನ ಒಂಚೂರು ಕಡಿಮೆ ಬೆಲ್ಲನ ಹಾಕೋಬೇಕಾಗತ್ತೆ. ಸೊ ಈಗ ನಾನು ಇಲ್ಲಿ ಅಳತೆನೂ ಕೂಡ ತೋರಿಸ್ತಾರೆ, ನೀವು ನೋಡ್ತಾ ಇರ್ಬೋದು. ನೀವು ಪಾವು ಲೆಕ್ಕದಲ್ಲಿ ಹಾಕ್ಕೊಳ್ತೀನಿ ಅಂದರೆ ಈ ರೀತಿ ಮಾಡಿ, ಇಲ್ಲ ಕೆಜಿ ಲೆಕ್ಕದಲ್ಲಿ ಹಾಕ್ಕೊಳ್ತೀನಿ ಅಂದರೆ 1.5 ಕೆಜಿ ಅಕ್ಕಿಗೆ ನೀವು ಸುಮಾರು 1 ಕೆಜಿ 400 ಗ್ರಾಮ್ನಷ್ಟು ಬೆಲ್ಲನ ಉಪಯೋಗಿಸಿದ್ರೆ ಸಾಕು. ಸೊ ಈಗ ಬೆಲ್ಲ ರೆಡಿಯಾಗಿದೆ, ಕುಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಬೆಲ್ಲ ಕುಟ್ಟಿದ ನಂತರ ನಾವೇನು ಮಾಡ್ತೀವಿ, ಒಂದು ಪಾತ್ರೆಗೆ ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಚುಮುಕ್ಸಿ ಕಲಸಿಡ್ತಾರೆ. ಯಾಕಪ್ಪ ಈ ರೀತಿ ಮಾಡ್ತಾರೆ ಅಂದರೆ ಬೆಲ್ಲ ಬೇಗ ಕರಗಲಿ ಅಂತ ಹೇಳಿ, ತುಂಬ ಸಾಫ್ಟ್ ಆಗುತ್ತೆ ಬೆಲ್ಲ ಹಾಗಾಗಿ. ಈಗ ಇದನ್ನು ನೆನೀತಿರಲಿ, ಅಷ್ಟರಲ್ಲಿ ಇನ್ನೊಂದು ಕೆಲಸ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ಸುಮಾರು 3 ದಿನಗಳ ಕಾಲ ಅಕ್ಕಿಯನ್ನು ನೆನೆಸಿಟ್ಟಿದ್ವಿ. ಪ್ರತಿದಿನ ಅಕ್ಕಿಯನ್ನು ನೀರನ್ನು ಚೇಂಜ್ ಮಾಡ್ತಿದ್ವಿ. ನೆನಪಲ್ಲಿರಲಿ, 2-3 ದಿನನಾದರೂ ನೆನೆಸಿ, ಆವಾಗ ತುಂಬ ಮೃದುವಾಗಿ ಬರುತ್ತೆ ನಿಮ್ಮ ಕಜ್ಜಾಯ. ಈಗ ನೀರನ್ನು ಬಸಿದ್ಬಿಟ್ಟು ಈ ರೀತಿ ಸೋರಾಕೊಂಡಿದ್ದೀವಿ. ಈಗ ಸೋರಾಕೊಂಡ ತಕ್ಷಣ ನಾವೇನು ಮಾಡಬೇಕು, ಇಮಿಡಿಯೇಟು ತೇವ ಆರ್ಲಿಕ್ಕೆ ಬಿಡಬೇಡಿ, ಹಾಗೆಯೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ. ಸಾಮಾನ್ಯವಾಗಿ ಒಳಕಲಲ್ಲಿ ಕುಟ್ಟೋರು, ಬಟ್ ಈಗ ಯಾರೂ ಆ ಥರ ಮಾಡೋದಿಲ್ಲ, ಮಿಕ್ಸಿ ಇದೆಯಲ್ಲ, ಸೊ ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ. ನಂತರ ಈ ರೀತಿ ಜರಡಿ ಹಿಡಿಯೋದ್ರಲ್ಲಿ ನೀಟಾಗಿ ಹಿಡ್ಕೊಂಡು ಜರಡಿಯನ್ನು ಇಟ್ಕೋಬೇಕಾಗತ್ತೆ. ಈಗ ಉಳಿದಿರೋ ತರಿ ಜೊತೆಗೆ ಈ ಉಳಿದಿರೋ ಅಕ್ಕಿ ಏನಿದೆ ಅದನ್ನು ಕೂಡ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಈ ರೀತಿ ಜರಡಿ ಇಟ್ಕೊಳ್ತಾ ಬರೋಣ. ನೆನಪಲ್ಲಿರಲಿ, ಕೆಳಗಡೆ ಏನಿದೆ ಈ ಹಿಟ್ಟು, ಇದು ಪಸ್ಮೆ ಆರಬಾರ್ದು, ಹಾಗೆ ಪಸ್ಮೆ ಇರಬೇಕು. ಹಾಗಾಗಿ ಈ ರೀತಿ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸ್ಟೌವನ್ನು ಹಚ್ಚಿ ಈ ರೀತಿ ಪಾತ್ರೆಯನ್ನು ಇಟ್ಕೊಳ್ಳೋಣ, ಬೆಲ್ಲ ಇಟ್ಟಿದ್ವಲ್ಲ ಆ ಪಾತ್ರೆ. ಈಗ ಇದನ್ನು ಒಂದು ಮುದ್ದೆ ಕೋಲ್ ಸಹಾಯದಿಂದ ಈ ರೀತಿ ತಿರುಗಿಸ್ಕೊಳ್ತಾ ಬನ್ನಿ. ನೋಡಿ, ಮುಂಚೆನೆ ಸ್ವಲ್ಪ ನೀರು ಹಾಕಿಟ್ಟಿರೋದ್ರಿಂದ ಬೇಗನೆ ಪಾಕ ಬರುತ್ತೆ. ಪಾಕ ಬಂದಿದೆಯೋ ಇಲ್ವೋ ಹೇಗೆ ಚೆಕ್ ಮಾಡೋದು ಅಂದರೆ, ಒಂದು ಪ್ಲೇಟ್ಗೆ ನೀರನ್ನು ತೆಗೆದುಕೊಂಡು ಈ ರೀತಿ ಪಾಕನ ಅದರೊಳಗಡೆ ಹಾಕಬೇಕು. ಪಾಕ ಹಾಕಿದಾಗ ಇದು ಒಂದು ಸಾಫ್ಟ್ ಬಾಲ್ ಆಗಿ ಬರಬೇಕು, ನಮಗೆ ತುಂಬ ಸಾಫ್ಟ್ ಆಗಿರಬೇಕು. ನೆನಪಲ್ಲಿರಲಿ, ಗಟ್ಟಿ ಆಗೋದು ಬೇಡ, ಗಟ್ಟಿ ಆದರೆ ನಿಮಗೆ ಕಜ್ಜಾಯ ಕೂಡ ಗಟ್ಟಿ ಬರುತ್ತೆ. ಈಗ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ನೋಡ್ತಿದ್ದೀರಾ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ಅದೊಂಥರ ಜಲ್ಲಿ ಥರ ಇರಬೇಕು, ಆವಾಗ ಕರೆಕ್ಟಾಗಿದೆ ಅಂತ. ಇದಕ್ಕಿಂತ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನಿಮ್ಮ ಕಜ್ಜಾಯ ಕೂಡ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ಳೋಣ. ಮೊದಲು ಇಲ್ಲಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಳ್ಳು ಹುರಿದಾದರೂ ಹಾಕ್ಕೋಬೋದು ಅಥವಾ ಹಾಗೆ ಕೂಡ ಹಾಕ್ಬೋದು. ನಂತರ ಏಲಕ್ಕಿಯನ್ನು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಆ ನಂತರ ಕೊಬ್ಬರಿ ತುರಿಯನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಕೊಬ್ಬರಿ ತುರಿ ಕಪ್ಪು ಸಿಪ್ಪೆಯನ್ನು ತೆಗೆದುಬಿಟ್ಟಿದ್ದೀನಿ ಮೇಲ್ಗಡೆ ಭಾಗನ, ಆ ನಂತರ ತುರಿದು ಹಾಕ್ಕೊಂಡಿದ್ದೀನಿ. ಸಂಪೂರ್ಣವಾಗಿ 1 ಕೊಬ್ಬರಿಯನ್ನು ಬಳಸಿದ್ದೀವಿ. ಆ ನಂತರ ರುಬ್ಬಿರುವಂತಹ ಬಾಳೆಹಣ್ಣಿನ ಮಿಶ್ರಣ ಏನಿದೆ ಈಗ ಅದನ್ನು ಹಾಕ್ಕೊಳ್ಳೋಣ. ಈ ಬಾಳೆಹಣ್ಣಿನ ಮಿಶ್ರಣ ಹಾಕೋದ್ರಿಂದ ಹಳ್ಳೆ ಥರ ಬರುತ್ತೆ, ಹಳ್ಳಿಗಳ ಕಡೆ ಹಳ್ಳೆ ಆದಂಗೆ ಆಗವೆ ಅಂತ ಹೇಳ್ತಾರೆ. ಅಂದರೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಈಗ ಇದನ್ನೆಲ್ಲ ಹಾಕಿದ ನಂತರ ಈ ರೀತಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಈ ರೀತಿ ಕಲಸ್ಕೊಂಡ್ರೆ ಆಯಿತು. ನೋಡಿ, ಒಂದೇ ಸತಿ ಹಿಟ್ಟನ್ನು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಳ್ತಾ ಇನ್ನೊಬ್ಬರು ಈ ರೀತಿ ಕಲಸ್ಕೋಬೇಕು. ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಮಾಡಿ.
ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಪಾಕನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಕ್ಕಿ ಇಟ್ಟು ಜಾಸ್ತಿ ಉಳಿದ್ರೂ ಕೂಡ ಪರವಾಗಿಲ್ಲ, ಪಾಕ ಮಾತ್ರ ಜಾಸ್ತಿ ಮಾಡ್ಕೋಬೇಡಿ. ಆವಾಗ ಅಕ್ಕಿ ಹಿಟ್ಟನ್ನು ನಾವು ಮತ್ತೆ ನೆನೆಸಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಟಿಪ್ಪನ್ನು ನೆನಪಲ್ಲಿರಲಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಸ್ಟೌವ್ ಹಚ್ಚಿರಲಿ, ಸಣ್ಣ ಉರಿ ಇರಲಿ, ನಿಯರ್ಲಿ ಒಂದು 4-5 ನಿಮಿಷಗಳ ಕಾಲ ಈ ರೀತಿ ಸ್ಟೌವ್ ಮೇಲೆ ಇಟ್ಟು ಈ ರೀತಿ ಬೇಯಿಸ್ಕೊಳ್ತಾ ತಿರುಗಿಸ್ಕೊಂಡ್ರೆ ಆಯಿತು. ನಾವು ಇದನ್ನು ಬೇಯಿಸಬೇಕು ಅನ್ನೋ ಅಗತ್ಯತೆ ಇಲ್ಲ ತುಂಬ ಹೊತ್ತು. ಸೊ ಈ ಟಿಪ್ಪನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ನಾವು ಕೈಯನ್ನು ತೇವ ಮಾಡ್ಕೊಂಡು ಈ ರೀತಿ ಮುಟ್ಟಿದ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಇದೆ ಅಂತ ಅಂದರೆ ಎಸ್, ಇದು ರೈಟ್ ಕನ್ಸಿಸ್ಟೆನ್ಸಿ ಅಪ್ಪ, ಕರೆಕ್ಟಾಗಿ ಬಂದಿದೆ ಅಂತ. ನೋಡ್ತಿದ್ದೀರಾ ಎಷ್ಟು ಮೃದುವಾಗಿದೆ. ಈ ರೀತಿ ಕೈಯಲ್ಲಿ ತಟ್ಕೊಂಡು ನೋಡಿ, ಎಸ್ ಬರ್ತಿದೆ ಅಂದರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ನೋಡಿ, ಈ ರೀತಿ ಮೇಲಿಂದ ಬಿಟ್ಟರೆ ಸಲೀಸಾಗಿ ಬರಬೇಕು. ಈಗ ಸ್ಟೌವನ್ನು ಆಫ್ ಮಾಡಿದ್ದೀವಿ ಸ್ನೇಹಿತರೆ. ಹಾಗೆ ಇದನ್ನು ತಿರುಗಿಸ್ಕೊಳ್ತಿದ್ದಾರೆ ಇನ್ ಕೇಸ್ ಏನಾದರೂ ಗಂಟು ಗಂಟಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ. ನಾನಿಲ್ಲಿ ಸ್ವಲ್ಪ ಕೈಯನ್ನು ತೇವ ಮಾಡಿಕೊಂಡು ಈ ರೀತಿ ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವ್ರ ಕೈಯಲ್ಲಿ ಯಾವತ್ತೂ ಕಜೆ ಕಿತ್ತೋಗಲ್ಲ ಗೊತ್ತಾ. ಎಷ್ಟು ಸತಿ ಮಾಡಿದ್ದಾರೆ ಅಂದರೆ ಲೆಕ್ಕವಿಲ್ಲ. ನಮ್ಮ ಇಡೀ ಫ್ಯಾಮಿಲಿಗೆ ಮಾಡ್ತಾರೆ, ಲೆಕ್ಕನೇ ಇಲ್ಲ. ಎಷ್ಟು ಸತಿ ಮಾಡಿದ್ರೂ ಕೂಡ ಒಂಚೂರು ಕೂಡ ಕಿತ್ತೋಗೋದಿಲ್ಲ. ಬಿಸಿ ಬಿಸಿನಲ್ಲೇ ನಾವು ತಟ್ಟು ತೋರಿಸ್ತೀವಿ. ನೋಡಿ ನೋಡಿ, ಈ ರೀತಿ ಸ್ವಲ್ಪ ಒಂದು ಯಾವುದಾದ್ರೂ ಎಣ್ಣೆ ಕವರನ್ನು ತೆಗೆದುಕೊಂಡು ಈ ರೀತಿ ನೀಟಾಗಿ ತಟ್ಕೊಂಡು ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ. ಸ್ನೇಹಿತರೆ, ಕಜೆ ಇನ್ ಕೇಸ್ ಎಣ್ಣೆಗೆ ಹಾಕಿದಾಗ ಬಿಟ್ಟೋಯ್ತು ಅಂತ ಅಂದರೆ ನೀವು ಮಾಡಿರೋಂಥ ಪಾಕ ಏನಿದೆ ಅದು ಸರಿಗಿಲ್ಲ. ಸೊ ನೀವು ಏನು ಮಾಡಿದ್ರೂ ಅದು ಸರಿಗೆ ಬರೋದಿಲ್ಲ. ಆವಾಗ ಒಂದು ಸ್ವಲ್ಪ ರವೆ ಅಥವಾ ಮೈದಾ ಹಿಟ್ಟನ್ನು ಸ್ವಲ್ಪ ಕಲಿಸ್ಬಿಟ್ಟು ಹಾಕಿ ನೋಡಿ. ಈಗ ನೋಡಿ, ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ಕೊಳ್ತೀವಿ ಮಾಡಿರೋಂಥ ಕಜೆಯನ್ನು. ನೀವು ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಕಜೆಯನ್ನು ಬೇಯಿಸ್ಕೋಬಾರ್ದು ಸ್ನೇಹಿತರೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ, ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ, ತುಂಬ ಹೈ ಫ್ಲೇಮಲ್ಲಿ ಹಾಕೋಬೇಡಿ. ಒಂದೇ ಸತಿ ಒನ್ ಬೈ ಒನ್ ಕಜೆಯನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಅವಾಗ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಕಚ್ಕೊಂಬಿಡುತ್ತೆ. ಒಂದಾದ ನಂತರನೇ ನೀವು ತೆಗೆದು ಇನ್ನೊಂದನ್ನು ಹಾಕೋಬೇಕಾಗತ್ತೆ. ಒನ್ ಬೈ ಒನ್ ಕಜೆಯನ್ನು ಬೇಯಿಸ್ಕೊಳ್ತಾ ಇದ್ದ ನಂತರ ನೀವು ಒಂದೊಂದೇ ಕಜೆಯನ್ನು ತೆಗೆದು ಈ ಸೊಪ್ಪು ಸೋರಾಕ ಜಾಲರಿಗೆ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಏನಾಗುತ್ತೆ, ಎಣ್ಣೆ ಅಂಶ ಏನಾದರೂ ಇತ್ತು ಅಂದರೆ ಕೆಳಗಡೆ ತೊಟ್ಟಿಕ್ಕೆ ಶುರು ಮಾಡುತ್ತೆ. ಈ ರೀತಿ ತೊಟ್ಟಿಕ್ಕದ ನಂತರ ನೀವು ಆ ಎಣ್ಣೆಯನ್ನು ಮತ್ತೆ ಉಪಯೋಗಿಸ್ಕೋಬೋದು. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲೇ ಕಿತ್ತೋಗ್ದ ಹಾಗೆ ಕಜೆಯನ್ನು ಮಾಡೋದು ಅಂತ. ನನಗೆ ಪರ್ಸ್ನಲಿ ಸ್ನೇಹಿತರೆ, ಕಜೆಯನ್ನು ಸ್ವಲ್ಪ ರೋಸ್ಟ್ ಮಾಡಿ ಕರುಮ್ ಕರುಮ್ ಅಂತ ತಿನ್ನೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಯಾರಿಗೆಲ್ಲ ಆ ರೀತಿ ಇಷ್ಟ ಆಗುತ್ತೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಹೆಲ್ಪ್ಫುಲ್ ಅಂತ ಭಾವಿಸ್ತೀನಿ. ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವೀಡಿಯೋವೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.